ದೇವರಾಜ ಅರಸು ಹುಟ್ಟೂರಾದ ಕಲಹಳ್ಳಿಯಲ್ಲಿ ಹುಣಸೂರು ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿಯಾದ ಅಡಗೂರು ಎಚ್ ವಿಶ್ವನಾಥ್ ಅವರು ಅರಸು ಸಮಾಧಿಗೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಚುನಾವಣೆ ಪ್ರಚಾರ ಕೈಗೊಂಡರು. ಕಲಹಳ್ಳಿ ಗ್ರಾಮಸ್ಥರನ್ನ ಉದ್ದೇಶಿಸಿ ಮಾತನಾಡಿದ ಅರಸು ಅಭಿಮಾನಿಗಳ ವೇದಿಕೆಯ ಅಧ್ಯಕ್ಷರಾದ ಬಿಳಿಕೆರೆ ರಾಜುರವರು, ನನಗೂ ಅರಸು ಕುಟುಂಬಕ್ಕೂ ಅವಿನಾಭಾವ ಸಂಬಂಧವಿದೆ. ನಾನು ಅರಸು ಕುಟುಂಬದಲ್ಲಿ ಬೆಳೆದು ಬಂದವನು. ನಾನು ನಿಮ್ಮ ಕಲ್ಲಳ್ಳಿಯ ಋಣವನ್ನು ತೀರಿಸಬೇಕಿದೆ. ಅದಕ್ಕಾಗಿ ವಿಶ್ವನಾಥ್ ರವರಿಗೆ ನಿಮ್ಮ ಮತ ನೀಡಿ ಗೆಲ್ಲಿಸಿ ಎಂದು ಹೇಳಿದರು. ವಿಶ್ವನಾಥ ಮಾತನಾಡಿ, ನಾನು ಈ ಮಟ್ಟಕ್ಕೆ ಬೆಳೆಯಬೇಕಾದರೆ ಅರಸುರವರೇ ಕಾರಣ. ಅವರ ಕರ್ಮಭೂಮಿಯಲ್ಲಿ ನಾನು ಚುನಾವಣೆಗೆ ನಿಂತಿದ್ದೇನೆ. ಈ ಕ್ಷೇತ್ರದಲ್ಲಿ ಇನ್ನೂ ಹಲವಾರು ಬದಲಾವಣೆ ಮಾಡಬೇಕಾಗಿದೆ. ಅದಕ್ಕಾಗಿ ನನ್ನನ್ನು ಈ ಬಾರಿ ಗೆಲ್ಲಿಸಿ ಎಂದು ಅವರೊಂದಿಗಿನ ಒಡನಾಟವನ್ನು ಸ್ಮರಿಸಿಕೊಂಡರು. ಇದೇ ಸಂದರ್ಭದಲ್ಲಿ ಗ್ರಾಮದ ಪ್ರಮುಖ ಮುಖಂಡರು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಹಾಗಾಗಿ ನಾನು ಅವರಿಗೆ ಮುಖ್ಯಮಂತ್ರಿಗಳಿಗೆ ಕರ್ಕೊಂಬಂದು 10 ಕೋಟಿ ರೂಪಾಯಿ ಕೊಡಿಸಿದ್ದು ಸರ್. ಈ ಕಡೆ ನೋಡಿ ಸರ್, ಸರ್ ಈ ಕಡೆ ನೋಡಿ ಸರ್, ಈ ಕಡೆ ನೋಡಿ. ಇದೆ ಅಷ್ಟು ಯಾಕಂದ್ರೆ ಕಲ್ಲಳ್ಳಿಲಿ ಈಗ ಎಲ್ಲ ವೀರಶೈವರು ಇರೋದ್ರೆ ಅದು ದಲಿತರಿಂದ ಒಂದು ಮೆಸೇಜ್ ಹೋಗ್ಬಿಡ್ತದೆ. ನನ್ನ ಮರ್ಯಾದೆನೂ ಹೋಗ್ತದೆ. ಯಾಕಂದ್ರೆ 3 ದಿನದಿಂದ ನೀವು ಪ್ರಯತ್ನ ಮಾಡಿದ್ರಿ ವಿಶ್ವನಾಥ್ ಕರ್ಕೊಂಡ್ಬರ್ಬೇಕು ಅಂತ ಹೇಳಿ. ನಾನು ಅವ್ರ ಹತ್ರ ವಾದ ಮಾಡಿ ಗಲಾಟೆ ಮಾಡ್ಬೇಕಂದ್ರೆ ಆ ಬೂತ್ ಇಲ್ಲಿ ಇಲ್ಲಿ ಕಾಂಗ್ರೆಸ್ಗೆ ಬಿಡುತ್ತಿದ್ದೇವೆ ದಲಿತ್ ವೋಟು ಈ ಸಾರಿ.